ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಶ್ರೀನಾಥ್ ಕೂಡ ಮಾತಾಡ್ತಾ ಇದ್ದೀನಿ. ಏನಿಲ್ಲ, ಲೈವ್ ಬಂದಿದ್ದ ಉದ್ದೇಶ ಇಷ್ಟೇ. ಮಹಾರಾತ್ರ ಅವರು ಅವರ ಮಾರಾಟದ ವ್ಯಾಪಾರಿಗಳಿದಾರಲ್ಲ, ಅವ್ರಕ್ಕೆಲ್ಲ ಫೇಸ್ಬುಕ್ಕಲ್ಲಿ ತುಂಬ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲ ಹೇಳೋದೊಂದೇ, ಶ್ರೀನಾಥ್ ಗೌಡ 9972312949 ಅಥವಾ ನಮ್ಮ ಆಫೀಸ್ ಅಡ್ರೆಸ್ ಬೇಕಾ ನಿಮಗೆ, ಆಫೀಸ್ ಅಡ್ರೆಸ್ ಕಳಿಸ್ತೀನಿ. ಗುಬ್ಳಾಳ ನಂಬರ್ 279 ಕನಕಪುರ ಮುಖ್ಯ ರಸ್ತೆ, ಧರ್ಮಿತ್ವಾಲ್ ಅಸೋಸಿಯೇಟ್ಸ್. ಯಾರಾದರೂ ಬಂದು ಇಲ್ಲಿ ಭೇಟಿ ಮಾಡ್ಬೋದು ನಮ್ಮನ್ನ. ಅದ್ರ ಜೊತೆಗೆ ಅಹೋರಾತ್ರ ಅವರ ಅದೇನೋ ಲಿಂಗ ಇಲ್ದವನು, ಏನು ನಪುಂಸಕ ಷಂಡ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಸರಿ ನಿಮ್ಮ ಪ್ರಕಾರ ನಾವು ಗಂಡ್ಸು ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಮಾಡ್ಬಿಡ್ತೀವಿ. ಏನ್ ಕೆಲಸ ಮಾಡ್ಬೇಕು ಹೇಳಿ, ಅಥವಾ ನಿಮ್ಮ ಪ್ರಕಾರ ಗಂಡ್ಸು ಯಾರು ಅಂತ ನನಗೆ ಉತ್ತರ ಕೊಡಿ. ನೀವು ಫಸ್ಟು 5 ಜನ ಮಕ್ಕಳು ಹುಟ್ಟಿದ ತಕ್ಷಣ ನೀವು ಗಂಡ್ಸಲ್ಲ, ಒಬ್ರಿಗೆ ಮರ್ಯಾದೆ ಕೊಟ್ಟು ಹೇಗೆ ಮಾತಾಡೋದು ಅಂತ ಕಲಿಬೇಕು ನೀವು, ಗೊತ್ತಾಯ್ತಾ? ಅವಾದು ಅದನ್ನ ಕಲೀರಿ ಫಸ್ಟ್. ಮತ್ತೆ ಏನು ನಿಮ್ಮ ಶ್ರೀಚಕ್ರ ಅವಳ ಶಿವಲಿಂಗ ಈ ಮೋಡಿದ ವಸ್ತುಗಳನ್ನ ಕರ್ನಾಟಕದ ಮಾರುಕಟ್ಟೆ ಮಾಡ್ಕೊಂಡು ಮಾರ್ತಾ ಇದ್ದೀರಿ, ಎಷ್ಟು ಜನಕ್ಕೆ ನಂಬಿಸ್ತಾ ಇದ್ದೀರಿ ನೀವು? ಮೋಡಿದ ವಸ್ತುಗಳನ್ನ ಮಾರಾಟ ಮಾಡಿ ಜೀವನ ಮಾಡಿ ಎಷ್ಟು ಜನನ ಬೀದಿಗೆ ತರಬೇಕು ಅಂತಿದ್ದೀರಿ? ಜನಗಳು ಕಷ್ಟ ಹೇಳ್ಕೊಂಡ್ ಬರ್ತಾರ್ರಿ, ಆ ಕಷ್ಟನ ನಿಮ್ಮ ಅಡ್ವಾಂಟೇಜ್ ತಗೊಂಡು ನಿಮ್ಗೆ ಈ ಅವಳ ಹಾಕ್ಸ್ಕೊಂಡ್ರೆ ಶ್ರೀಮಂತರ ಆಗ್ತೀರಿ, ಇದನ್ನ ಯಾವುದು ಕಲ್ ತಗೊಂಡು ಮನೇಲಿ ಪೂಜೆ ಮಾಡ್ರಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಮಾರಾಟ ಮಾಡ್ತಾ ಇದ್ದೀರಲ್ಲ, ಏನು ಅನ್ನಿಸಲ್ಲ ನಿಮ್ಗೆ? ಜನಗಳು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ನೀವು ಶ್ರೀಮಂತರ ಆಗ್ತಾ ಇದ್ದೀರಲ್ಲ, ಅಕೌಂಟಲ್ಲಿ ಡೀಟೇಲ್ಸ್ ತಗೊಂಡಿದ್ದೀರಾ? ಕೊಡ್ತೀನಿ ಎಲ್ಲ, ಅದೇನು ಮಾರಾಟ ಮಾಡಿದ್ದಕ್ಕೆ ಎಷ್ಟೆಷ್ಟು ಲಕ್ಷಕ್ಕೆ ಮಾಡಿದೀರಾ? ವೃಕ್ಷ ರಕ್ಷಕ ಅಲ್ವೇನ್ರಿ ನೀವು? ಶ್ರೀಚಕ್ರನ ಎಷ್ಟು ವೃಕ್ಷ ಕಡ್ದು ಮಾಡ್ತಾ ಇದ್ದೀರಾ? ಎಷ್ಟು ವೃಕ್ಷ ಕಡ್ದು ಮಾಡ್ತಾ ಇದ್ದೀರಾ? ಅದ್ರ ಜೊತೆಗೆ ಮನೆಗಳಲ್ಲಿ ಗೋಡೆಗಳ ಮೇಲೆ ಹಾಕೊಂಡಿದ್ದೀರಾ ಸೇಲ್ಸ್ ಆಗಿಲ್ಲ ಅಂತ? ಕೊಡಿ ಅವ್ರ ಹತ್ರ ಅವರೇ ಇವೆಲ್ಲ ನನ್ನ ಸಲಹೆನ ಪುಂಸಕ ಷಂಡ್ರು ಅದು ಇದು ಅಂತ ಹೇಳಿದ್ರೆ ನಮ್ಮ ನಾಲ್ಗೆಲ್ಲಿ ವಾಪಸ್ ಬರೋ ಮತ್ತೆ ನೀವು ಕೇಳಕ್ಕಾಗಲ್ಲ, ಗೊತ್ತಾಯ್ತಾ? ಆ ವರ್ಡ್ಸ್ ಇನ್ ಬರ್ಬಾರ್ದು ನಿಮ್ ಬಾಯಲ್ಲಿ ಬಂತು, ನಿಮ್ ಪರಿಣಾಮ ನೆಟ್ಟೋಗಿರೋದಿಲ್ಲ. ನ್ಯಾಯ ನೀತಿಯಲ್ಲಿ ನಾನು ಮಾತಾಡ್ತೀನಿ, ನ್ಯಾಯ ನೀತಿಯಲ್ಲಿ ನೀವು ಮಾತಾಡಿ. ತಾಕತ್ತಿದ್ರೆ ಓಪನ್ ಚಾಲೆಂಜ್, ಬಾ ಬಾ ಮುಂದೆ ಮುಂದೆ ಫೇಸ್ ಟು ಫೇಸ್ ಮಾತಾಡೋಣ, ಕುತ್ಕೊಂಡ್ ಬಾ. ನಪುಂಸಕರು ಯಾರು, ಗಂಡಸ್ರು ಯಾರು, ನಿನ್ ಮೌಢ್ಯ ತುಂಬಿ ಜನಗಳನ್ನೆಲ್ಲ ಹಾಳ್ ಮಾಡ್ತಾ ಇದೀಯಲ್ಲ ಅಂದ್ಬಿಟ್ಟು ನಾನು ಮಾತಾಡ್ತೀನಿ, ನೀನ್ ಅದೇನೋ ಜೂಜು ಗೀಜು ಅಂತೆಲ್ಲ, ಬಾ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ನಿನ್ನ ಯೋಗ್ಯತೆಗೆ ನ್ಯಾಯಾಲಯಕ್ಕೆ ಹೋಗೋ ಯೋಗ್ಯತೆ ಇಲ್ಲ ನಿನ್ಗೆ, ಸರ್ಕಾರನ ಪ್ರಶ್ನೆ ಮಾಡೋ ಯೋಗ್ಯತೆ ಇಲ್ಲ. ಬರೋ ಮಾತಕ್ಕೆ ಏನ್ ಮಾಡೋದು, ಫೇಸ್ಬುಕ್ ಲೈವ್ ಮಾತಾಡಂಗಿಲ್ಲ, ನಿನ್ನ ಯಾಲ್ಗೆ ಸರಿ ಇಲ್ಲ ಅಂದ್ರೆ ನಾವು ಸರಿ ಮಾಡ್ಕೊಳಂಗಿಲ್ವಲ್ಲ. ಸಿಕ್ಕೇ ಸಿಕ್ಕಿಯ ಕಾನೂನು ಒಂದಿವಸ ನೀನು ಕಾನೂನಲ್ಲಿ ಶಿಕ್ಷೆ ಅನುಭವಿಸಿ ಅನುಭವಿಸ್ತೀಯ, ಜೈಲು ವಾಸ ಗ್ಯಾರಂಟಿ ನಿನ್ಗೆ, ಬರೆದಿಟ್ಕೋ.